ಲಿಂಗಸೂರು ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಆವರಣದಲ್ಲಿ ಪತ್ರಕರ್ತರ ಸಂಘ ಮತ್ತು ವನಸಿರಿ ಫೌಂಡೇಶನ್ ಸಹಯೋಗದಲ್ಲಿ ಬೇಸಿಗೆ ಕಾಲದಲ್ಲಿ ಆಹಾರ ಮತ್ತು ಕುಡಿಯುವ ನೀರಿಗಾಗಿ ಪರಿತಪಿಸುವ ಪಕ್ಷಿಗಳಿಗಾಗಿ ಕುಡಿಯುವ ನೀರಿನ ಅರವಟ್ಟಿಗೆಯನ್ನು ಗಿಡ ಮರಗಳಿಗೆ ಕಟ್ಟುವ ಪರಿಸರ ಸ್ನೇಹಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಹಿರಿಯ ಪತ್ರಕರ್ತ ಬಿಎ ನಂದಿಕೋಲ್ಮಠ ಅವರು, ಪತ್ರಕರ್ತರು ಕೇವಲ ಸುದ್ದಿಗೆ ಸೀಮಿತವಾಗದೆ ಪರಿಸರ ಮತ್ತು ಪಕ್ಷಿ ಸಂಕುಲದ ಕಾಳಜಿಗೆ ಮುಂದಾಗಿರುವುದು ಸಂತೋಷವನ್ನ ಉಂಟು ಮಾಡಿದೆ ಎಂದರು. ಪತ್ರಕರ್ತರು ಖಾಯಂ ನೀರು ಕುಡಿಸ್ತಾರ ಅಂತಕ್ಕಂಥದ್ದು ಒಂದು ವಾಗ್ದೆ ಇತ್ತು. ಅದು ನೀರು ಕುಡಿಸುವ ಪದ್ಧತಿ ಬೇರೆ, ಬಟ್ ಈಗ ಈ ನೀರು ಕುಡಿಸಲ್ಲ. ಇದು ಪ್ರಾಮಾಣಿಕತೆಯ ಅಥವಾ ಮಾನವೀಯತೆಯ ಒಂದು ಸಂಕೇತವಾಗಿ ಈ ಕಾರ್ಯಕ್ರಮ ನಮ್ಮ ಸಂಘದ ಅವರು ವನಸ್ರಿ ಫೌಂಡೇಶನ್ ಜೊತೆಗೆ ಸೇರ್ಕೊಂಡು ಮಾಡ್ತಾ ಇರೋದು ನನಗೆ ಬಹಳ ಖುಷಿ ತಂದಿದೆ. ಸಂಘದ ಅಧ್ಯಕ್ಷ ಗುರುರಾಜ್ ಗೌಡೂರು ಮಾತನಾಡಿ, ಮನುಷ್ಯರಿಗಾಗಿ ಕುಡಿಯುವ ನೀರಿನ ಅರವಟ್ಟಿಕೆಗಳನ್ನು ಪ್ರಾರಂಭಿಸಲಾಗುತ್ತದೆ, ಆದರೆ ಪಕ್ಷಿಗಳಿಗಾಗಿ ಆಹಾರ ಮತ್ತು ನೀರಿನ ಅರವಟ್ಟಿಕೆಗಳನ್ನು ಪ್ರಾರಂಭಿಸುವ ಮೂಲಕ ವನಸಿರಿ ಫೌಂಡೇಶನ್ ಸಹಯೋಗದಲ್ಲಿ ಈ ಒಂದು ಸಣ್ಣ ಪ್ರಯತ್ನ ಮಾಡಲಾಗಿದೆ ಎಂದು ಅವರು ಹೇಳಿದರು. ಫೌಂಡೇಶನ್ನ ರಾಜ್ಯಾಧ್ಯಕ್ಷ ಅಮರೇಗೌಡ ಮಲ್ಲಾಪುರ್ ಮಾತನಾಡಿ, ಈಗಾಗಲೇ ಪಕ್ಷಿಗಳಿಗೆ 10,000 ಕುಡಿಯುವ ನೀರಿನ ಅರವಟ್ಟಿಕೆಗಳನ್ನು ಮಾಡಲಾಗಿದೆ. ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಇವುಗಳನ್ನು ಸ್ಥಾಪಿಸಲಾಗುತ್ತದೆ. ಇಂದು ಹಲವಾರು ಜನ ಯುವಕರಿಗೆ ಸಂಘ ಸಂಸ್ಥೆಗಳಿಗೆ ಸೇವೆ ಸಲ್ಲಿಸುವ ಇಚ್ಛೆ ಇರುತ್ತದೆ, ಆದರೆ ಅವರನ್ನ ಬೆಳೆಸುವ ಪ್ರಯತ್ನಕ್ಕೆ ಯಾರೂ ಬೇಗ ಮುಂದೆ ಬರುವುದಿಲ್ಲ. ಆದರೆ ಲಿಂಗಸೂಗೂರಿನ ಪತ್ರಕರ್ತ ಮಿತ್ರರು ಮೊದಲು ತಾವೇ ನಮ್ಮ ಜೊತೆಗೆ ಕೈಜೋಡಿಸಿ ಪಕ್ಷಿ ಸಂಕುಲದ ರಕ್ಷಣೆಗೆ ಮುಂದೆ ಬಂದಿರುವುದು ನಮಗೆ ಇನ್ನೂ ಹೆಚ್ಚಿನ ಸ್ಫೂರ್ತಿಯನ್ನ ನೀಡಿದೆ ಎಂದು ಹೇಳಿದರು. ಗುರುತಿಸಿದ್ದೇನೆ, ಅದಕ್ಕೆ ಪತ್ರಿಕೆ ಮಾಧ್ಯಮ ಮಿತ್ರರು ಅಂತ ಹೇಳ್ಬೋದು. ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗ ಹೇಗೆ ಅಂದ್ರೆ, ಬೆಳೆಬೇಕೆಂಬ ಛಲ ನಮ್ಮಲ್ಲಿ ಇರುತ್ತೆ, ಬೆಳೆಸಬೇಕೆಂಬುದು ಛಲ ನಮ್ಮಲ್ಲಿ ಇರುವ ಬೆಳೆಬೇಕು, ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ನಮ್ಮಲ್ಲಿ ಬಹಳಷ್ಟು ಯುವಕರಲ್ಲಿ ಇರುತ್ತೆ. ಅಂತ ಯುವಕರನ್ನು ಬೆಳೆಸುವಂತ ಕಾರ್ಯವನ್ನು ಇವತ್ತು ಪತ್ರಿಕೆ ಮಾಧ್ಯಮದವರು ಮಾಡಿದ್ರಿ. ಯಾವಾಗ ಮನಸ್ಸಿನ ಕಂಡೀಷನ್ ಈ ಸಂದರ್ಭದಲ್ಲಿ ವಿನಯ್ ಕುಮಾರ್ ಗಣಾಚಾರಿ, ಕವಿ ಶೇಖರಪ್ಪ ಸುರಪುರ್, ರಾಜಶೇಖರ್ ಪಾಟೀಲ್, ಚನ್ನಪ್ಪ ವಿಶ್ವಕರ್ಮ, ಪತ್ರಕರ್ತರಾದ ಅಮರಯ್ಯ ಗಂಟಿ, ಖಾಜಾ ಹುಸೇನ್, ಅಂಬರೀಶ್ ಕಲ್ಲೂರು, ರಾಘವೇಂದ್ರ ಭಜಂತ್ರಿ, ರವಿಕುಮಾರ್ ಸೂರ್ಯವಂಶಿ, ಯಲ್ಲಪ್ಪ ಬಸಲಿಂಗಪ್ಪ ಭಜಂತ್ರಿ, ಪಂಪಾಪತಿ ಸಾದತ್ತಲಿ, ಬಾಬಿ ಶೇಖ್ ಸೇರಿದಂತೆ ಇತರರು ಇದ್ದರು.